ಹಲೋ ಡಿಯರ್ ವೆಲ್ಕಮ್ ಒನ್ಸ್ ಅಗೇನ್ ಈ ವಿಡಿಯೋದಲ್ಲಿ ಒಂದು ಗ್ರಾಮರ್ ಐಟಮನ್ನು ತಗೊಳ್ತಾ ಇದ್ದೀನಿ ತಮ್ಮನೇಲ್ಲಿಂದ ನಿಮ್ಗೆ ಗೊತ್ತಾಗಿರುತ್ತೆ ವರ್ ಫಾರ್ಮ್ಸ್ ಬಗ್ಗೆ ಇದರಲ್ಲಿ ತಗೊಳ್ತಾ ಇದ್ದೀನಿ ಇದು ನೈನ್ತ್ ಸ್ಟ್ಯಾಂಡರ್ಡ್ಗೂ ಇರುತ್ತೆ ಟೆಂತ್ ಸ್ಟ್ಯಾಂಡರ್ಡ್ಗೂ ಇರುತ್ತೆ ಪಿ ಯು ಸಿ ಫಸ್ಟ್ ಇಯರ್ಗೂ ಇದೆ ಎಕ್ಸಾಮಿನೇಷನ್ನಲ್ಲಿ ನಿಮ್ಮನ್ನು ಟೆಸ್ಟ್ ಮಾಡೋದು ನಿಮಗೆ ಆ್ಯಕ್ಟಿವೈಸ್ ಮತ್ತು ಪ್ಯಾಸಿವ್ ಚೆನ್ನಾಗಿ ಗೊತ್ತಿದೆಯೋ ಇಲ್ಲವೋ ಮತ್ತು ಪ್ರೆಸೆಂಟೆನ್ಸ್ ಮತ್ತು ಪಾಸ್ಟ್ ಟೆನ್ಸ್ ವಾಕ್ಯಗಳು ಸರಿಯಾಗಿ ಗೊತ್ತಿದಾವೋ ಇಲ್ಲವೋ ಅನ್ನೋದನ್ನು ಇಲ್ಲಿ ಟೆಸ್ಟ್ ಮಾಡ್ತಾರೆ ಈಗ ನಾನು ಟ್ವೆಂಟಿ ಟ್ವೆಂಟಿ ಫೋರ್ ಮಾರ್ಚ್ ಎಪ್ರಿಲ್ನಲ್ಲಿ ನಡೀತಕ್ಕಂಥ ಪಿ ಯು ಸಿ ಫಸ್ಟ್ ಇಯರ್ ಎಕ್ಸಾಮಿನೇಷನ್ಗೆ ಬೇಕಾಗಿರ್ತಕ್ಕಂತಹ ಎಕ್ಸಾಂಪಲ್ಸ್ನ ಇಲ್ಲಿ ತಗೊಂಡಿದ್ದೀನಿ ಹಾಗಂತ ಇದು ಬರೀ ಪಿ ಯು ಸಿ ಫಸ್ಟ್ ಇಯರ್ನವ್ರಿಗೆ ಅಲ್ಲ ಯಾರಾದರೂ ಕಲಿಬಹುದು ಗ್ರಾಮರ್ ಕಲಿಬೇಕಾದಾಗ ಎಕ್ಸಾಂಪಲ್ಸ್ ಯಾವ ತಗೊಂಡ್ರೂ ಏನೂ ವ್ಯತ್ಯಾಸ ಏನೂ ಆಗೋದಿಲ್ಲ ನೀವು ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಕೂಡ ಇದನ್ನ ನೋಡಿ ತುಂಬ ಚೆನ್ನಾಗಿ ಕಲಿತೆ ಕಲಿತೀರಾ ನೀವು ಈಗ ಪಿ ಯು ಸಿ ಫಸ್ಟ್ ಇಯರ್ ಹೇಳೋದಾದ್ರೆ ಇದು ಎರಡು ಮಾರ್ಕ್ಸಿಗೆ ಬರುತ್ತೆ ಆದರೆ ಪ್ರತಿಯೊಂದು ಮಾರ್ಕ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗೋದ್ರಿಂದ ಎಲ್ಲವನ್ನೂ ಕಲಿಬೇಕು ಅಷ್ಟೇ ಅಲ್ಲ ಇದು ಮುಂದೆ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ನೆಗ್ಲೆಕ್ಟ್ ಮಾತ್ರ ಮಾಡಬಾರ್ದು ನೀವು ನೆಗ್ಲೆಕ್ಟ್ ಮಾಡೋರಾಗಿದ್ರೆ ಈ ವಿಡಿಯೋನ ನೋಡ್ತಾನೇ ಇರಲಿಲ್ಲ ಅದಕ್ಕೋಸ್ಕರ ಮೊದಲು ನಿಮಗೆ ಧನ್ಯವಾದ ಹೇಳ್ತೀನಿ ಇಂಟ್ರೆಸ್ಟ್ ಇದೆ ಕಲಿಲಿಕ್ಕೆ ಅಂತಲೇ ನೀವೀಗ ಈ ವಿಡಿಯೋನ ಓಪನ್ ಮಾಡಿದ್ದೀರಿ ಅಂದಮೇಲೆ ನನ್ನ ಜವಾಬ್ದಾರಿ ಏನು ಅಂದರೆ ಈ ಚಾನಲಿಗೆ ಬಂದು ಒಂದು ವಿಡಿಯೋನ ನೋಡಿದರೆ ನೀವು ಪರ್ಫೆಕ್ಟಾಗಿ ಕಲಿಬೇಕು ಅನ್ನೋದು ನನ್ನ ಹ ಆಸೆ ಅದಕ್ಕೋಸ್ಕರ ಈ ವಿಡಿಯೋ ಮುಗಿಯೋ ಅಷ್ಟೊತ್ತಿಗೆ ನಿಮಗೆ ಎಲ್ಲ ವಿಚಾರಗಳು ಬಂದಿರ್ತವೆ ಆಮೇಲೆ ಕೆಲವೊಂದು ಎಕ್ಸಾಂಪಲ್ಸ್ನ ನೀವು ಮಾಡಿ ಪರ್ಫೆಕ್ಟ್ ಮಾಡ್ಕೋಬೇಕಾಗತ್ತೆ ಅಷ್ಟೇ ಓಕೆ ಎಲ್ಲ ಎಕ್ಸಾಂಪಲ್ಗಳನ್ನು ನಾನು ಕೊಡ್ತೀನಿ ಅವುಗಳಿಗೆ ಉತ್ತರ ಕೂಡ ಏನು ಬರುತ್ತೆ ಅಂತ ಕೊಡ್ತೀನಿ ಆದರೆ ಒಂದು ಕಂಡೀಷನ್ ಮಾತ್ರ ಅಪ್ಲೈ ಆಗುತ್ತೆ ಅದೇನೆಂದರೆ ಇದು ಕಾಮಿಡಿ ವಿಡಿಯೋ ಅಲ್ಲ ಸುಮ್ಮನೆ ನೋಡ್ಕೊಂಡು ಉದ್ದಕ್ಕೆ ನೋಡ್ಕೊಂಡು ಹೋಗಿಬಿಡೋದಲ್ಲ ಇದು ಕಲಿಕೆಯೇ ವಿಡಿಯೋ ಅದಕ್ಕೋಸ್ಕರ ನೀವು ಈಗ ಸದ್ಯ ಪೆನ್ನು ಮತ್ತು ನೋಟ್ಬುಕ್ಕನ್ನು ತಂದಿಲ್ಲ ಅಂದರೆ ವೀಡಿಯೋನ ಪಾಸ್ ಮಾಡಿ ಅಂದರೆ ಸ್ಟಾಪ್ ಮಾಡಿ ಹೋಗಿ ತೆಗೆದುಕೊಂಡು ಬನ್ನಿ ಬಹಳ ಸಲ ಏನಾಗುತ್ತೆ ಗೊತ್ತಾ ಗೊತ್ತಿದೆ ಅಂದುಕೊಂಡ್ಬಿಟ್ಟಿರ್ತೀವಿ ಎಷ್ಟೋ ವಿಚಾರಗಳು ನಮ್ಗೆ ಗೊತ್ತೇ ಇರೋದಿಲ್ಲ ಟೆಸ್ಟ್ ಮಾಡ್ಕೊಳ್ಳೋ ತನಕ ನಮ್ಗೆ ಗೊತ್ತಾಗಲ್ಲ ಅದು ಅದಕ್ಕೋಸ್ಕರ ಟೆಸ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ ನಾನು ಮೂರು ಹಂತಗಳಲ್ಲಿ ಎಕ್ಸಾಂಪಲ್ಸ್ನ ಕೊಡ್ತಾ ಹೋಗ್ತೀನಿ ಮೊದಲು ತುಂಬ ಸುಲಭವಾಗಿರ್ತಕ್ಕಂಥವು ಒಂದು ವೇಳೆ ನಿಮಗೆ ಅವುಗಳು ಬರ್ ಬರುತ್ತೆ ಅನ್ನೋದಾದರೆ ನೀವು ಅಲ್ಲಿ ಎಕ್ಸ್ಪ್ಲನೇಷನ್ ಏನು ಕೇಳಿ ಕೇಳೋದು ಬೇಕಾಗಿಲ್ಲ ಮತ್ತು ಮುಂದಕ್ಕೆ ಹೋಗ್ಬಿಡ್ಬೋದು ನೀವು ಎರಡನೇ ಹಂತದ್ದು ಮೂರನೇ ಹಂತದ್ದು ಎಲ್ಲವನ್ನು ವಿವರವಾಗಿ ಹೇಳ್ತೀನಿ ತುಂಬ ಚೆನ್ನಾಗಿ ಕಲಿತೀರಿ ಅಂತ ಭರವಸೆ ಅಂತೂ ಕೊಡ್ತೀನಿ ನಾನು ಈಗ ನಾನು ಮೊದಲ ಹಂತದಲ್ಲಿ ನಾಲ್ಕು ಕೊಡ್ತಾ ಇದ್ದೀನಿ ನಿಮಗೆ ಎಕ್ಸಾಂಪಲ್ ಒನ್ ಬಂದಾಗ ಅಲ್ಲಿ ವಿಡಿಯೋನ ಪಾಸ್ ಮಾಡಿ ಅದನ್ನು ಚೆನ್ನಾಗಿ ಓದ್ಕೊಳ್ಳಿ ಬರ್ಕೊಂಡಿಟ್ಕೊಂಡ್ರೆ ಇನ್ನೂ ಒಳ್ಳೆಯದು ಆಮೇಲೆ ಏನು ಮಾಡಿ ಅಲ್ಲಿ ಏನು ತುಂಬಬೇಕಾಗಿತ್ತು ಅವುಗಳನ್ನು ನೋಟ್ಬುಕ್ಕಲ್ಲಿ ಬರೀರಿ ಎಲ್ಲ ನಾಲ್ಕು ಎಕ್ಸಾಂಪಲ್ಗಳನ್ನು ಮುಗಿಸಿದ ಮೇಲೆ ಉತ್ತರಗಳನ್ನು ಇಟ್ಟುಕೊಂಡು ಮತ್ತೆ ಮುಂದಿನ ಮುಂದೆ ವಿಡಿಯೋನ ಕಂಟಿನ್ಯೂ ಮಾಡಬೇಕು ಆಗ ನಿಮಗೆ ಅಲ್ಲಿ ಉತ್ತರಗಳು ಸಿಗುತ್ತಲ್ಲ ಅಲ್ಲಿ ನಿಮಗೆ ಗೊತ್ತಾಗತ್ತೆ ತಪ್ಪು ಮಾಡಿದ್ರೋ ಸರಿ ಮಾಡಿದ್ರೋ ಅಂತ ಗೊತ್ತಾಗುತ್ತೆ ನೀವು ಚೆನ್ನಾಗಿ ಕಲ್ತಿಲ್ಲ ಅಂದರೆ ಏನೇನು ತಪ್ಪು ಮಾಡಬಹುದು ಅಂಥೇಳಿ ನಾನು ಗೆಸ್ ಮಾಡಿ ಕೆಲವೊಂದನ್ನು ನಿಮಗೆ ಅಲ್ಲಿ ಹೇಳ್ಕೊಡ್ತೀನಿ ಅಷ್ಟು ಮಾಡಿದ ಮೇಲೆ ಮತ್ತೆ ನೀವು ಸೆಕೆಂಡ್ ಹಂತಕ್ಕೆ ಹೋಗ್ತೀರಿ ಈಗ ನಾಲ್ಕು ಎಕ್ಸಾಂಪಲ್ಗಳು ಬರುತ್ತೆ ಅವುಗಳನ್ನು ಓದಿ ಉತ್ತರಗಳನ್ನು ಬರೆದು ಇಟ್ಕೊಳ್ಳಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿ

ಆದರೆ ನನಗೊಂದು ಅನುಮಾನ ಇದೆ ಎಲ್ಲವೂ ಸರಿ ಆಗಿರ್ಲಿಕ್ಕಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಕ್ಯಾಚಿನ ಕಾಟ್ ಬರೆದಿರಬಹುದು ಅಥವಾ ಕ್ಯಾಚ್ಡ್ ಅಂತ ತಪ್ಪು ಬರೆದಿರಬಹುದು ಒಂದು ಎರಡನೇದು ಫ್ಲಿಂಗ್ಗೆ ಪಾಸ್ಟೆನ್ಸು ಫ್ಲ್ಯಾಂಗ್ ಅಂತಾಗಲಿ ಅಥವಾ ಫ್ಲಿಂಗ್ಡ್ ಅಂತಾಗಲಿ ಬರೆದಿರುವ ಚಾನ್ಸಸ್ ಇದೆ ಅಂತ ನನಗನ್ಸುತ್ತೆ ಯಾಕಂದರೆ ಇದನ್ನು ನೀವು ಕಲ್ತಿಲ್ಲ ಅಂದರೆ ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಸರಿಯಾಗಿ ಬರಲಿಲ್ಲ ಅಂತಂದರೆ ಇದನ್ನು ಮಾಡೋಕ್ಕೆ ಬರಲ್ಲ ಹಾಗಾಗಿ ಒಂದು ವೇಳೆ ನೀವು ಫ್ಲಿಂಗಜನ್ನು ಫ್ಲಿಂಗ್ಡ್ ಅಂತ ಬರೆದಿದ್ದರೆ ಕ್ಯಾಚನ್ನು ಕ್ಯಾಚ್ಡ್ ಅಂತ ಬರೆದಿದ್ದರೆ ಒಂದು ಯಾವ್ದಾದ್ರು ತಪ್ಪಾಗಿದೆ ಅಂತಂದ್ರೂ ಕೂಡ ಇದೇ ತರಹದ ಶಬ್ದಗಳು ಇದ್ದಾವೆ ಅವಕ್ಕೆ ನಾವು ಇರ್ರೆಗ್ಯುಲರ್ ವರ್ಬ್ಸ್ ಅಂತೀವಿ ಈ ಇರ್ರೆಗ್ಯುಲರ್ ವರ್ಬ್ದು ಒಂದು ಲಿಸ್ಟ್ ಇದೆ ಸಾಮಾನ್ಯವಾಗಿ ಪಾಸ್ಟ್ ಟೆನ್ಸ್ ಮಾಡಬೇಕಾದ್ರೆ ಇ ಡಿ ಅಂತ ಹಚ್ಚಿ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಮಾಡಬೇಕಾದ್ರೂ ಇ ಡಿ ಅಂತ ಹಚ್ಚಿಬಿಡ್ತೀವಿ ಫಾರ್ ಎಕ್ಸಾಂಪಲ್ ಓಪನ್ ಇತ್ತಂದರೆ ಓಪನ್ಡ್ ಓಪನ್ಡ್ ಆಗುತ್ತೆ ಕ್ಲೋಸ್ ಇದ್ದರೆ ಕ್ಲೋಸ್ಡ್ ಕ್ಲೋಸ್ಡ್ ಅಂತ ಆಗುತ್ತೆ ಆದರೆ ಎಲ್ಲವೂ ಹೀಗಿರಲ್ಲ ಈಗ ಗೋ ಅಂತ ಏನು ಕೊಡ್ರಿ ಗೋ ಚೇಂಜ್ ಮಾಡಿದಾಗ ಪಾಸ್ಟ್ ಟೆನ್ಸ್ ವೆಂಟ್ ಆಗುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಗಾನ್ ಅಂತ ಆಗುತ್ತೆ ಸಿ ಅಂತ ತಗೊಂಡ್ರೆ ಇದು ಪಾಸ್ಟ್ ಟೆನ್ಸಲ್ಲಿ ಸಾ ಆಗುತ್ತೆ ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ಲಲ್ಲಿ ಸೀನ್ ಅಂತ ಆಗುತ್ತೆ ಅದಕ್ಕೋಸ್ಕರ ಇವುಗಳು ನಿಮಗೆ ಗೊತ್ತಿರಲೇಬೇಕು ಅಂದರೆ ಈ ಗ್ರಾಮರ್ ಐಟಮನ್ನು ನೀವು ಕಲಿಬೇಕು ಅಂತಂದರೆ ನಿಮಗೆ ಇರ್ರೆಗ್ಯುಲರ್ ವರ್ಬ್ಸ್ ಎಲ್ಲವೂ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಸ್ ಗೊತ್ತಿರಲೇಬೇಕಾಗತ್ತೆ ಅದಕ್ಕೆ ಒಂದು ವೇಳೆ ನಿಮಗೆ ಗೊತ್ತಿಲ್ದಂಗೆ ಹಾಗೆ ಮುಂದುವರ್ಸಿದ್ರೆ ಅಂದ್ಕೊಡ್ರಿ ಮತ್ತೆ ಮುಂದಿನ ಎಕ್ಸಾಂಪಲ್ಗಳಲ್ಲಿ ತಪ್ಪು ಮಾಡೇ ಮಾಡ್ತೀರಿ ತಪ್ಪು ಆಗಬಾರ್ದು ಅಂದರೆ ಮೊದಲೇ ಇವುಗಳನ್ನು ಕಲ್ತ್ಕೊಂಡ್ಬಿಡ್ಬೇಕು ಈಗ ಫ್ಲಿಂಗ್ ಅಂತಿದೆಯಲ್ಲ ಇದು ಫ್ಲಿಂಗ್ ಫ್ಲಂಗ್ ಫ್ಲಂಗ್ ಅಂತ ಆಗುತ್ತೆ ನೋಡಿ ನೀವು ಫ್ಲಂಗ್ ಅಂತ ಬರೋದಿಲ್ಲ ಅಂದರೆ ಅದು ತಪ್ಪಾಯಿತು ಅಂತ ಇದೇ ಥರ ಬೇರೆಯವೂ ಇದ್ದಾವೆ ಅದಕ್ಕೋಸ್ಕರ ಇಲ್ಲಿ ಬ್ಲ್ಯಾಕ್ ಸ್ಟ್ರಿಪ್ ಬರುತ್ತಲ್ಲ ಅದನ್ನು ನೀವು ಟಚ್ ಮಾಡಿ ನಿಮಗೆ ಒಂದು ವಿಡಿಯೋ ಸಿಗುತ್ತೆ ಆ ವೀಡಿಯೋದಲ್ಲಿ ನಾನು ಎಲ್ಲ ಇರೆಗ್ಯುಲರ್ ವರ್ಬ್ಸ್ನ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಹೇಳಿದ್ದೀನಿ ಅವನ್ನ ಆದರೂ ನೀವು ಕಲ್ತ್ಕೋಬೋದು ಬರ್ಕೊಂಡ್ರೆ ಇನ್ನೂ ಉತ್ತಮ ಆಮೇಲೆ ಅದಕ್ಕೆ ಮೀನಿಂಗ್ಸ್ ಕೂಡ ಅದರಲ್ಲಿ ಕೊಟ್ಟಿದ್ದೀನಿ ನಾನು ಅದಕ್ಕೋಸ್ಕರ ನೀವು ಅವುಗಳನ್ನು ಕೇಳಿ ಕಂಠಪಾಠ ಕಲಿಬೇಕು ಅಂದರೆ ಗೊತ್ತಿರಬೇಕು ಈಗ ನೀವು ಇರೆಗ್ಯುಲರ್ ವರ್ಬ್ಸ್ನ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ರೆ ಮತ್ತೆ ಮುಂದುವರಿಸಿ ಈಗ ನಾನು ನಿಮಗೆ ಎರಡು ಎಕ್ಸಾಂಪಲ್ಸ್ನ ಕೊಡ್ತಾ ಇದ್ದೀನಿ ಎರಡನೇ ಹಂತದಲ್ಲಿ ಅದೇ ತರಹ ನೀವು ಅದು ಬಂದಾಗ ಸ್ಟಾಪ್ ಮಾಡಿಕೊಂಡು ಅವುಗಳನ್ನು ಉತ್ತರ ಬರೆದು ಅಲ್ಲಿ ನೀವು ಸರಿಯಾಗಿ ಬರೆದಿದ್ರೆ ಓಕೆ ಇಲ್ಲ ಅಂತಂದ್ರೆ ನಾನು ಮುಂದೆ ಏನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅದನ್ನ ಚೆನ್ನಾಗಿ ನೋಡಿ ಕಲ್ತ್ಕೊಂಡು ಮತ್ತೆ ಮುಂದೆ ಹೋಗಬೇಕು ಓಕೆ ಈಗ ಎರಡು ಫ್ರೇಮ್ಸ್ ಬರುತ್ತೆ ಅವುಗಳನ್ನು ಗಮನಿಸಿ ಈಗ ಬಿಟ್ಟ ಸ್ಥಳಗಳನ್ನು ತುಂಬಿ ರೆಡಿಯಾಗಿದ್ದರೆ ಮುಂದೆ ಹೋಗಿ ಬ್ಯಾರ್ಸ್ ಕಮ್ಸ್ ಮೇಕ್ಸ್ ಕಮ್ ಈಗ ನೀವು ಮಾಡಿದ್ರಲ್ಲಿ ತಪ್ಪು ಮಾಡಿದ್ರೆ ಯಾಕೆ ತಪ್ಪಾಗಿರುತ್ತೆ ಅಂತ ಹೇಳ್ತೀನಿ ಸಾಮಾನ್ಯವಾಗಿ ಕ್ಲಾಸ್ ರೂಮ್ನಲ್ಲಿ ಎಕ್ಸಾಂಪಲ್ಸ್ ತಗೊಂಡಾಗ ಟೀಚರ್ಸ್ ಏನು ಮಾಡ್ತಾರೆ ಪಾಸ್ಟನ್ನೇ ಹೆಚ್ಚಾಗಿ ಎತ್ಕೊಂಡ್ಬಿಟ್ಟಿರ್ತಾರೆ ಹಾಗಂತ ಕೇವಲ ಪಾಸ್ಟ್ ಇದ್ದದ್ದನ್ನೇ ಮಾಡಬೇಕು ಅಂತಿಲ್ಲ ನಮಗೆ ಎಕ್ಸಾಂಪಲ್ಸ್ ಪ್ರೆಸೆಂಟೆನ್ಸ್ ಅಲ್ಲಿನೂ ಕೊಡಬಹುದು ಅದಕ್ಕೆ ನಾವು ಗಮನಿಸಲೇಬೇಕು ಇಲ್ಲಿ ಬೇರ್ ಅಂತ ಒಂದು ವರ್ಡ್ ಇದೆ ಬಿ ಇ ಎ ಆರ್ ಬೇರ್ ಅಂತ ಬೋರ್ ಅಥವಾ ಬಿಯರ್ಡ್ ಅಂತ ಬರೆದಿದ್ರೆ ರಾಂಗ್ ಆಗುತ್ತೆ ಬೇರ್ಸ್ ಆಗಬೇಕಾಗಿತ್ತು ಎಸ್ ಹತ್ಕೊಂಡು ಬರುತ್ತೆ ಯಾಕಂತಂದರೆ ಇದು ಪ್ರೆಸೆಂಟೆನ್ಸ್ ಅಂದರೆ ನಾ ಮಾಡಬೇಕಾಗಿದ್ದೇನು ಯಾವುದೇ ಎಕ್ಸಾಂಪಲ್ ಕೊಟ್ಟಾಗ ಫಸ್ಟ್ ನೋಡಬೇಕಾಗಿದ್ದು ಅದು ಪ್ರೆಸೆಂಟ್ ಇದೆಯೋ ಅಥವಾ ಪಾಸ್ಟ್ನಲ್ಲಿ ಇದೆಯೋ ಅಂತ ನೋಡಬೇಕು ಈಗ ಈ ಎಕ್ಸಾಂಪಲ್ ಫಸ್ಟ್ ಎಕ್ಸಾಂಪಲಲ್ಲಿ ನೀವು ಇಲ್ಲಿ ತೊಗೊಂಡಾಗ ಇಲ್ಲಿ ಹ್ಯಾಸ್ ಅಂತಿದೆ ಹ್ಯಾಸ್ ಅಂದ ಪ್ರೆಸೆಂಟೆನ್ಸ್ ತಾನೆ ಹ್ಯಾಡ್ ಅಂತ ಇದ್ರೆ ಪಾಸ್ಟ್ ಆಗ್ತಿತ್ತು ಅಂದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪ್ರೆಸೆಂಟೆನ್ಸ್ ಅಂತ ಹಿಂಗೆ ಗೊತ್ತಾಗುತ್ತೆ ಆ ಥರ ಪ್ರತಿ ಎಕ್ಸಾಂಪಲ್ನಲ್ಲಿ ಕೂಡ ಸಾಮಾನ್ಯವಾಗಿ ಮೊದಲನೆಯ ವಾಕ್ಯದಲ್ಲಿ ಒಂದು ಯಾವುದಾದ್ರೂ ಕ್ಲೂ ಇರುತ್ತೆ ಅಂದರೆ ವರ್ಬ್ ಇರುತ್ತೆ ಅಥವಾ ಪಾಸ್ಟಲ್ಲಿರುತ್ತೆ ಅದನ್ನು ಗಮನಿಸಬೇಕು ಅದು ನೋಡ್ದೇನೆ ಪಾಸ್ಟ್ ಅಂತ ಅಂದುಕೊಂಡೇ ನೀವು ಮಾಡಿಬಿಡಬಾರ್ದು ಅವಾಗ ತಪ್ಪಾಗತ್ತೆ ಸೊ ಅದಕ್ಕೆ ಈಗ ಇಲ್ಲಿರ್ತಕ್ಕಂಥ ಎಕ್ಸಾಂಪಲ್ಸ್ಗೆ ಉತ್ತರಗಳನ್ನು ನೋಡಿಕೊಳ್ಳಿ ಇದು ಪ್ರೆಸೆಂಟೆನ್ಸ್ ಇವೆರಡು ಎಕ್ಸಾಂಪಲ್ಸ್ ಪ್ರೆಸೆಂಟೆನ್ಸಲ್ಲಿ ಇದ್ದಾವೆ ಅದಕ್ಕೋಸ್ಕರ ಇದೆಲ್ಲ ಉತ್ತರ ಹೀಗಾಗಿದೆ ಈಗ ಮೊದಲ ಹಂತದ ನಾಲ್ಕು ಎಕ್ಸಾಂಪಲ್ಸ್ ನ ವಿವರಣೆ ಇಲ್ಲಿ ಒನ್ಸ್ ಅಪ್ ಆನ್ ಎ ಟೈಮ್ ಅಂದ್ರೆ ಒಂದಾನೊಂದು ಕಾಲದಲ್ಲಿ ಅಂದಾಗೇನೆ ಇದು ಪಾಸ್ಟ್ ಅಂತ ಗೊತ್ತಾಗ್ಬಿಡುತ್ತೆ ಮೇಕ್ ಇದರ ಪಾಸ್ಟ್ ಟೆನ್ಸ್ ಮೇಡ್ ಬ್ರೇಕ್ ಇದರ ಪಾಸ್ಟ್ ಟೆನ್ಸ್ ಇಲ್ಲಿ ಬ್ರೋಕ್ ಈ ಶಬ್ದ ಪಾಸ್ಟ್ ಟೆನ್ಸ್ ಅನ್ನ ತೋರಿಸ್ತಾ ಇದೆ ಹಾಗಾಗಿ ಗೋ ಇದ್ದದ್ದು ಪೆಂಟ್ ಆಗುತ್ತೆ ಹ್ಯಾವ್ ಇದ್ದಿದ್ದು ಹ್ಯಾಡ್ ಆಗುತ್ತೆ ಇಲ್ಲಿ ಪುಟ್ ಈ ಶಬ್ದ ಪಾಸ್ಟ್ ಅನ್ನ ತೋರಿಸುತ್ತೆ ಪ್ರೆಸೆಂಟ್ ಆಗಿದ್ದರೆ ಪುಟ್ಸ್ ಅಂತ ಆಗ್ತಾ ಇತ್ತು ಅದಕ್ಕೆ ಪುಷ್ ಇದ್ದಿದ್ದು ಪುಷ್ ಆಗುತ್ತೆ ಫ್ಲಿಂಗ್ ಇದ್ದಿದ್ದು ಫ್ಲಂಗ್ ಆಗುತ್ತೆ ಈಗ ನೆಕ್ಸ್ಟ್ ಮೂರನೇ ಹಂತದನ್ನ ತಗೊಳ್ಳಿ ಈಗ ಒಂದೊಂದು ಎಕ್ಸಾಂಪಲ್ಸ್ ತಗೊಂಡು ಅಲ್ಲಿ ನಿಮಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀವಿ ಅದನ್ನು ತುಂಬ ಚೆನ್ನಾಗಿ ಗಮನಿಸಿ ಬಹಳ ಇಂಪಾರ್ಟೆಂಟ್ ಇದು ಮೊದಲನೇ ಸ್ಟೆಪ್ ಏನು ಯಾವ ಟೆನ್ಸಲ್ಲಿದೆ ಅಂತ ಈ ಪ್ರೊಟೆಸ್ಟೆಡ್ ಅನ್ನೋದೇನು ತೋರಿಸುತ್ತೆ ಇದು ಪಾಸ್ಟ್ ಟೆನ್ಸಲ್ಲಿದೆ ಅಂತ ಹಾಗಾಗಿ ಡ್ಯಾಶ್ನಲ್ಲಿ ನಾವು ಆಸ್ಟ್ ತುಂಬಬೇಕು ಇಲ್ಲಿ ಎರಡನೆಯ ಬ್ರ್ಯಾಕೆಟ್ನಲ್ಲಿ ಬಿ ಇ ಪ್ಲಸ್ ಟೆಲ್ ಅಂತ ಇದೆ ಹಾಗಾದರೆ ಈ ಬಿ ಇ ಇದರ ರೂಪಗಳಾದ ಆಮ್ ಈಸ್ ಆರ್ ವಾಸ್ ವರ್ ಇವುಗಳಲ್ಲಿ ಒಂದನ್ನು ತುಂಬಬೇಕು ಈ ಎಕ್ಸಾಂಪಲ್ ಪಾಸ್ ಟೆನ್ಸ್ ನಲ್ಲಿ ಇರೋದ್ರಿಂದ ನಾವು ವಾಸ್ ಅಥವಾ ವರ್ ಅನ್ನು ತುಂಬಬೇಕಾಗುತ್ತೆ ಇದಕ್ಕೆ ನಾವು ಸಬ್ಜೆಕ್ಟ್ ನೋಡಬೇಕು ಇಲ್ಲಿ ಹಿ ಇದು ಏಕವಚನದಲ್ಲಿ ಇದೆ ಸಿಂಗ್ಯುಲರ್ ದೇರ್ ಫಾರ್ ನೆಕ್ಸ್ಟ್ ಈ ಟೆಲ್ ಅನ್ನೋ ಶಬ್ದ ಟೆಲ್ಲಿಂಗ್ ಆಗಬೇಕೋ ಅಥವಾ ಟೋಲ್ಡ್ ಆಗಬೇಕೋ ಅನ್ನೋದನ್ನ ಈಗ ನಾವು ಗಮನಿಸಬೇಕು ಅದಕ್ಕೆ ನಮಗೆ ಕೊಟ್ಟಿರುವ ವಾಕ್ಯ ಆಕ್ಟಿವೈಸ್ ನಲ್ಲಿ ಇದೆಯೋ ಅಥವಾ ಪ್ಯಾಸಿವೈಸ್ನಲ್ಲಿ ಇದೆಯೋ ಅಂತ ನಮಗೆ ಗೊತ್ತಾಗಬೇಕು ಇದೇ ಒಂದು ದೊಡ್ಡ ಸಮಸ್ಯೆ ನಮಗೆ ಅದನ್ನು ಹೇಗೆ ಕಂಡಿಡಿಬೇಕು ಅಂತ ನೋಡಿ ಈಗ ಈ ವಾಕ್ಯದಲ್ಲಿ ಹಿ ಅನ್ನೋದು ಕರ್ತೃ ಟೆಲ್ ಅನ್ನೋದು ಕ್ರಿಯಾಪದ ಹಿ ಅಂದ್ರೆ ಇಲ್ಲಿ ಮನುಷ್ಯ ಅಂತ ಮನುಷ್ಯ ಹೇಳಿದ್ನೋ ಅಥವಾ ಮನುಷ್ಯನಿಗೆ ಹೇಳಲಾಯಿತೋ ಅಥವಾ ಹೇಳಲ್ಪಟ್ಟನೋ ಒಂದು ವೇಳೆ ಹೇಳಲ್ಪಟ್ಟನು ಅಥವಾ ಹೇಳಲಾಯಿತು ಅಂತ ಆದರೆ ಅದು ಪ್ಯಾಸಿವೈಸ್ ಆಗ ನಾವು ಆ ವರ್ಬಿನ ವಿ ತ್ರೀ ಫಾರ್ಮ್ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಅನ್ನು ಬರೀಬೇಕು ಇಲ್ಲಿ ನಾವು ಈಗ ಟೋಲ್ಡ್ ಅಂತ ಬರೀಬೇಕು ಅ ಲೆಟರ್ ವಾಸ್ ರಿಟರ್ನ್ ಒಂದು ಪತ್ರವನ್ನು ಬರೆಯಲಾಯಿತು ಹಿ ಡ್ಯಾಶ್ ಡಿಫೀಟ್ ಹಿ ವಾಸ್ ಡಿಫೀಟೆಡ್ ಅವನನ್ನು ಸೋಲಿಸಲಾಯಿತು ಅವನು ಸೋಲಿಸಲ್ಪಟ್ಟನು ಈ ತರದ ವಾಕ್ಯಗಳು ಪ್ಯಾಸಿವೈಸ್ ವಾಕ್ಯಗಳು ಮುಂದಿನ ಎಕ್ಸಾಂಪಲ್ಸ್ ಬಂದಾಗ ಇನ್ನೂ ಕ್ಲಾರಿಟಿ ಸಿಗುತ್ತೆ ಅದೇ ಹಿ ವಾಸ್ ಟೆಲ್ಲಿಂಗ್ ಅಂತ ಹೇಳಿದರೆ ಇದು ಇದೆ ಈಗ ಈ ಎಕ್ಸಾಂಪಲ್ ಬರ್ಕೊಂಡು ನೀವು ಟ್ರೈ ಮಾಡಿ ಈಗ ವಿಡಿಯೋ ನಿಲ್ಲಿಸಿ ಬಿಟ್ಟ ಸ್ಥಳಗಳನ್ನು ತುಂಬಿ ಇಲ್ಲಿ ಕೇಮ್ ಅನ್ನುವ ಶಬ್ದ ಇದು ಪಾಸ್ಟ್ ಟೆನ್ಸ್ ಇದೆ ಅಂತ ಹೇಳುತ್ತೆ ಹಾಗಾದ್ರೆ ಸಿಟ್ ಇದ್ದಿದ್ದು ಸ್ಯಾಟ್ ಆಗುತ್ತೆ ಈಗ ಎಲಿಫೆಂಟ್ ಇದು ಏಕವಚನ ಆಗಿರೋದ್ರಿಂದ ಬಿಇ ಫಾರ್ಮು ವಾಸ್ ಆಗುತ್ತೆ ಫಸ್ಟ್ ಅಂತಕ್ಕಂಥ ಪದವನ್ನು ಹಾಗೆ ಇಡಿ ಈಗ ಕಾಲ್ ಇದ್ದಿದ್ದು ಕಾಲಿಂಗ್ ಆಗಬೇಕು ಅಥವಾ ಕಾಲ್ಡ್ ಆಗಬೇಕು ಆನೆ ಕರೆಯುತ್ತಾ ಇತ್ತು ಅಂತ ಅರ್ಥ ಬರೋದಾದರೆ ಅವಾಗ ಎಲಿಫೆಂಟ್ ವಾಸ್ ಕಾಲಿಂಗ್ ಅಂತ ಆಗುತ್ತೆ ಆದರೆ ಇಲ್ಲಿ ಹಾಗೆ ಅರ್ಥ ಬರಲ್ಲ ಎಲಿಫಂಟ್ ವಾಝ್ ಕಾಲ್ಡ್ ಅಂತಾಗುತ್ತೆ ಅಂದರೆ ಕರೆಯಲ್ಪಟ್ಟಿತ್ತು ಅಂದರೆ ಕಮಿಷನ್ನವರು ಆನೆಯನ್ನು ಕರೆದಿರ್ತಾರೆ ಹಾಗಾಗಿ ಆನೆ ಕರೆಯಲ್ಪಟ್ಟಿತ್ತು ಅದಕ್ಕೋಸ್ಕರ ಇಲ್ಲಿ ವಾಸ್ ಕಾಲ್ಡ್ ಆಗುತ್ತೆ ಈಗ ಇಲ್ಲಿ ವಿಡಿಯೋ ಸ್ಟಾಪ್ ಮಾಡಿ ಇದನ್ನ ಓದಿ ಟ್ರೈ ಮಾಡಿ ಈಗ ಇದರ ವಿವರಣೆಯನ್ನ ಕೇಳಿ ಇಲ್ಲಿ ಕ್ರಿಯಾಪದ ವಿಶ್ ಪ್ರೆಸೆಂಟೆನ್ಸ್ನಲ್ಲಿ ನಲ್ಲಿ ಇದೆ ವಿ ಇದು ಫ್ಲೂರಲ್ ಆಗಿರೋದ್ರಿಂದ ಹ್ಯಾಸ್ ಹ್ಯಾವ್ ಆಗಿ ಪರಿವರ್ತನೆ ಆಗುತ್ತೆ ಆಲ್ರೆಡಿ ಅನ್ನೋ ಪದವನ್ನ ಹಾಗೆ ಇಡಿ ಮುಂದೆ ಹಿಯರ್ ಇದ್ದಿದ್ದು ಹರ್ಡ್ ಆಗುತ್ತೆ ಯಾಕಂದರೆ ಇದು ಆಕ್ಟಿವೈಸಲ್ಲಿದೆ ಅಂದರೆ ಕಮಿಷನಿನ ಮೆಂಬರ್ಸು ನಾವೇ ಕೇಳಿದ್ದೇವೆ ಅಂತ ಹೇಳ್ತಾರೆ ಅದಕ್ಕೆ ಈಗ ಎರಡನೇ ಬ್ರ್ಯಾಕೆಟ್ನಲ್ಲಿ ಬಿ ಇ ಪ್ಲಸ್ ಅಕ್ಯುಪಾಯ್ ಅಂತಿದೆ ಅಕ್ಯುಪಾಯ್ ಅಂತಂದರೆ ಆಕ್ರಮಿಸು ಅಂತ ಅರ್ಥ ಬೈ ಎನಿವನ್ ಬಿಫೋರ್ ಮಿಸ್ಟರ್ ಎಲಿಫೆಂಟ್ ಅಸ್ಯೂಮ್ಡ್ ಹೀಸ್ ಪೊಸಿಷನ್ ಅಂತ ಇಲ್ಲಿ ಅಸ್ಯೂಮ್ಡ್ ನೋಡಿದಾಗನೇ ಗೊತ್ತಾಗುತ್ತೆ ಇದು ಪಾಸ್ಟೆನ್ಸ್ ಅಂತ ಅದಕ್ಕೋಸ್ಕರ ಇಲ್ಲಿ ಹಟ್ ಆಗಿರೋದ್ರಿಂದ ಬಿ ಫಾರ್ಮ್ ವಾಜ್ ಆಗುತ್ತೆ ಗುಡಿಸಲು ಆನೆಯಿಂದ ಆಕ್ರಮಿಸಿಕೊಳ್ಳಲ್ಪಟ್ಟಿತು ಅಂತ ಆಗೋದ್ರಿಂದ ಇದು ಪ್ಯಾಸಿವೈಸ್ ಆಗುತ್ತೆ ಅದಕ್ಕೋಸ್ಕರ ಅಕ್ಯುಪೈ ಇದ್ದಿದ್ದು ಅಕ್ಯುಪೈಡ್ ಆಗುತ್ತೆ ಅಕ್ಯುಪೈಯಿಂಗ್ ಆಗಲ್ಲ ಈಗ ಇಲ್ಲಿ ಪಾಸ್ ಮಾಡಿ ನೀವು ಟ್ರೈ ಮಾಡಿ ಮುಗಿದಿದ್ದರೆ ಈಗ ನೀವು ವಿವರಣೆಯನ್ನ ಕೇಳಿ ಇಲ್ಲಿ ಡೋಂಟ್ ನೋ ಅನ್ನುವ ವರ್ಬ್ ಪ್ರೆಸೆಂಟೆನ್ಸ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ ಅದಕ್ಕಾಗಿ ಹ್ಯ ಹಾಗೆ ಇಡ್ತೀವಿ ಇಲ್ಲಿ ಇಟ್ ಬದಲಾಗಿ ದೇ ಅಂತಿತ್ತಂತ ಇಟ್ಕೊಡ್ರೆ ಅವಾಗ ಹ್ಯಾವ್ ಆಗ್ತಾ ಇತ್ತು ಇಲ್ಲಿ ಹ್ಯಾಸ್ ಆದ್ಮೇಲೆ ಬಿ ಇದ್ದಿದ್ದು ಬೀನ್ ಆಗ್ಲೇಬೇಕು ಮುಂದೆ ಕರ್ಸ್ ಇದ್ದಿದ್ದು ಕರ್ಸಿಂಗ್ ಆಗ್ಬೇಕು ಅಥವಾ ಕರ್ಸ್ಡ್ ಆಗ್ಬೇಕು ಅಂತ ನೋಡೋಣ ಇಟ್ ಅಂದರೆ ಮೆಡಿಸಿನಲ್ ಕ್ರೀಪರ್ ಕರ್ಸ್ ಅಂತಂದರೆ ಶಾಪ ಕೊಡುವಂಥ ಅರ್ಥ ಬೈ ಅ ಸೇಜ್ ಅಂದರೆ ಒಬ್ಬ ಋಷಿಯಿಂದ ಅಂತ ಅಂದರೆ ಋಷಿಯಿಂದ ಅಂತಂದರೆ ಅದು ಶಾಪ ಹಾಕಲ್ಪಟ್ಟಿತ್ತು ಆದ್ದರಿಂದ ಇದು ಪ್ಯಾಸಿವೈಸ್ ಸೊ ಕರ್ಸ್ ವಿಲ್ ಬಿಕಮ್ ಕರ್ಸ್ಟ್ ನೆಕ್ಸ್ಟ್ ಎರಡನೇ ಬ್ಲ್ಯಾಂಕ್ನಲ್ಲಿ ಇದ್ದ ನೀಡ್ ನೀಡ್ಸ್ ಅಂತ ಆಗುತ್ತೆ ಯಾಕಂತಂದ್ರೆ ಈಸ್ ಪ್ರೆಸೆಂಟೆನ್ಸಲ್ಲಿ ಇದೆ ಮತ್ತು ಸಮ್ವನ್ ಅನ್ನೋದು ಏಕವಚನ ಇಲ್ಲಿ ವಿಡಿಯೋ ಪಾಸ್ ಮಾಡಿ ಇದನ್ನ ಬರ್ಕೊಳ್ಳಿ ಅಥವಾ ಓದಿ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಉತ್ತರ ಬರ್ಕೊಂಡಿಟ್ಕೊಂಡಿದ್ರೆ ಮುಂದೆ ಹೋಗಿ ಇಲ್ಲಿ ನೀಡೆಡ್ ಅನ್ನೋದು ಪಾಸ್ ಅಲ್ಲಿ ಇದೆ ಹಾಗಾದ್ರೆ ಬಿ ಇ ಜಾಗದಲ್ಲಿ ವಾಸ್ ಅಥವಾ ವರ್ ಬರಬೇಕು ಇಲ್ಲಿ ವಿ ಪ್ಲೂರಲ್ ಆಗಿರೋದ್ರಿಂದ ವರ್ ಬರುತ್ತೆ ಈಗ ನೆಕ್ಸ್ಟ್ ಇರೆಕ್ಟ್ ಅನ್ನೋದು ಇರೆಕ್ಟಿಂಗ್ ಆಗಬೇಕು ಇರೆಕ್ಟೆಡ್ ಆಗಬೇಕು ಅಂತ ನೋಡೋಣ ಒಂದು ಸಲ ನಾವು ಬಿದಿರಿನ ಚಪ್ಪರವನ್ನು ನಿಲ್ಲಿಸುತ್ತಾ ಇದ್ದೆವು ಅನ್ನೋ ಅರ್ಥ ಬರುತ್ತೆ ಇಲ್ಲಿ ಅಂದರೆ ಇದು ಆಕ್ಟಿವೈಸ್ ಆಗುತ್ತೆ ಅದಕ್ಕೋಸ್ಕರ ಇರೆಕ್ಟಿಂಗ್ ಆಗಬೇಕು ನೆಕ್ಸ್ಟ್ ಬ್ರ್ಯಾಕೆಟ್ನಲ್ಲಿ ಕ್ಯಾನ್ ಇದೆ ಅದನ್ನು ಕುಡ್ ಮಾಡಬೇಕು ಇಲ್ಲಿ ವಿಡಿಯೋ ಪಾಸ್ ಮಾಡಿ ನೀವು ಟ್ರೈ ಮಾಡಿ ಉತ್ತರಗಳು ರೆಡಿ ಇದ್ರೆ ಮುಂದೆ ಹೋಗೋಣ ಇಲ್ಲಿ ನೌ ಮತ್ತು ನೋ ಇವೆರಡು ಪ್ರೆಸೆಂಟೆನ್ಸ್ ಎಲ್ಲಿದೆ ಅಂತ ತೋರಿಸುತ್ತೆ ಹಾಗಾದರೆ ಬಿ ಜಾಗದಲ್ಲಿ ಈಸ್ ಅಥವಾ ಆರ್ ಬರಬೇಕು ಫಾರೆಸ್ಟ್ಸ್ ಇದು ಪ್ಲೂರಲ್ ಆಗಿರೋದ್ರಿಂದ ನಿಮ್ಮ ಚಾಯ್ಸ್ ಆರ್ ವರ್ಬ್ ಡಿಸ್ಅಪಿಯರ್ ಇದು ಏನಾಗುತ್ತೆ ಅದಕ್ಕೆ ವಾಕ್ಯ ಆಕ್ಟಿವೈಸಲ್ಲಿದೆಯೋ ಪ್ಯಾಸಿವೈಸಲ್ಲಿದೆಯೋ ಅಂತ ನೋಡಬೇಕು ಕಾಡುಗಳು ಕಣ್ಮರೆಯಾಗುತ್ತಿವೆ ಅನ್ನುವ ಅರ್ಥ ಬರುತ್ತೆ ಅದಕ್ಕೆ ಇದು ಆ್ಯಕ್ಟಿವೈಸ್ ಆಗುತ್ತೆ ಡಿಸಪಿಯರಿಂಗ್ ಅಂತ ಆಗುತ್ತೆ ನೆಕ್ಸ್ಟ್ ಬ್ಲ್ಯಾಂಕಿಗೆ ಮುಂಚೆ ದ ಪೀಪಲ್ ಅಂತ ಇದೆ ಇದು ಪ್ಲೂರಲ್ ಆಗಿರೋದ್ರಿಂದ ಬಿ ಫಾರ್ಮ್ ಆರ್ ಆಗುತ್ತೆ ಆಲ್ಸೋನ ಹಾಗೆ ಇಡಬೇಕು ಆಮೇಲೆ ಲೀವಿಂಗ್ ಅಂತ ಆಗುತ್ತೆ ಈ ಎಕ್ಸಾಂಪಲ್ ಅಲ್ಲಿ ಡಿಸ್ಅಪಿಯರ್ಸ್ ಇದು ಪ್ರೆಸೆಂಟ್ ಇರೋದ್ರಿಂದ ಮತ್ತು ದ ಅದರ್ಸ್ ಅನ್ನೋದು ಸಿಂಗ್ಯುಲರ್ ಇರೋದ್ರಿಂದ ಬಿಕಮ್ ಬಿಕಮ್ಸ್ ಆಗುತ್ತೆ ಹಾಗೆ ನೆಕ್ಸ್ಟ್ ವಾಕ್ಯದಲ್ಲಿ ಐ ಆಮ್ ಇದು ಕೂಡ ಪ್ರೆಸೆಂಟ್ ಇರೋದ್ರಿಂದ ಐಗೆ ಹೊಂದತಕ್ಕಂಥದ್ದು ತಕ್ಕಂಥದ್ದು ಹ್ಯಾಸ್ ಅಲ್ಲ ಹ್ಯಾವ್ ಈಗ ನಾನು ಆಲ್ಮೋಸ್ಟ್ ಎಲ್ಲ ತರಹದ ಎಕ್ಸಾಂಪಲ್ಸ್ ನ ತಗೊಂಡು ಅವುಗಳನ್ನೆಲ್ಲ ನಿಮಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮುಂದೆ ನೀವು ಪರ್ಫೆಕ್ಟ್ ಆಗಬೇಕಾಗಿದ್ದು ನಿಮ್ಮ ಕೆಲಸ ನಿಮ್ಮ ಜವಾಬ್ದಾರಿ ಪರ್ಫೆಕ್ಟ್ ಆಗೋದ್ರ ಸಲುವಾಗಿ ನಾನು ನಿಮಗೀಗ ಸುಮಾರು ಹದಿಮೂರು ಎಕ್ಸಾಂಪಲ್ಸ್ನ ಕೊಡ್ತಾ ಇದ್ದೀನಿ ಒಂದಲ್ಲ ಎರಡಲ್ಲ ಮೊದಲು ಎಕ್ಸಾಂಪಲ್ ಬ್ಲ್ಯಾಂಕ್ ಇದ್ದು ಬರುತ್ತೆ ಅಲ್ಲಿ ವಿಡಿಯೋನ ನಿಲ್ಲಿಸಿ ಅದನ್ನು ಓದಿ ಅಥವಾ ಬರ್ಕೊಂಡು ಇಟ್ಕೊಳ್ತಿದ್ದೆ ಬರ್ಕೊಂಡು ಇಟ್ಕೊಳ್ಳಿ ಆಮೇಲೆ ಉತ್ತರ ಏನು ಬರುತ್ತೆ ಅಂತ ನೋಡಿಕೊಂಡು ಮತ್ತೆ ಆಮೇಲೆ ಮುಂದಕ್ಕೆ ಹೋಗಿ ನೆಕ್ಸ್ಟ್ನಲ್ಲಿ ಅದ್ರ ಉತ್ತರ ಇರುತ್ತೆ ಆಮೇಲೆ ಈಗ ಈಗ ನಾನೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅವುಗಳು ಇಂಪಾರ್ಟೆಂಟ್ ಅದಲ್ಲದೇ ಈಗ ಮುಂದೆ ಬರ್ತಾವಲ್ಲ ಅವು ಕೂಡ ಇಂಪಾರ್ಟೆಂಟ್ ಆಗ್ತವೆ ಇವುಗಳಲ್ಲೇ ಒಂದು ಬರುತ್ತೆ ಅಂತ ನನಗೆ ಭರವಸೆ ಇದೆ ಆಮೇಲೆ ನೀವು ಅಷ್ಟಕ್ಕೆ ಬಿಟ್ಟು ಬಿಟ್ಟರೆ ಅಂದ್ಕೊಳ್ಳಿ ಮತ್ತೆ ಸ್ವಲ್ಪ ದಿವಸದಲ್ಲಿ ಮರೆತು ಹೋಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಸುಮಾರು ಒಂದು ವಾರ ಬಿಟ್ಟು ಎರಡು ಎಕ್ಸಾಂಪಲ್ಸ್ ಯಾವುದಾದ್ರೂ ತಗೊಳ್ಳಿ ಅವುಗಳನ್ನು ಮತ್ತೆ ಮಾಡಿ ಉತ್ತರ ಅಲ್ಲೇ ಇರುತ್ತಲ್ಲ ನೋಡ್ಕೊಳ್ಳಿ